ಚುನಾವಣೆಯಲ್ಲಿ ಎಲ್ಲರೂ ಬಿಜೆಪಿ ಪಕ್ಷಕ್ಕೆ ಮತ ಹಾಕುವ ಮೂಲಕ ಕೆ ಕರಿಯಪ್ಪರನ್ನು ಶಾಸಕರನ್ನಾಗಿ ಆಯ್ಕೆ ಮಾಡಬೇಕು ಎಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವ ಹೇಳಿದರು. ತಾಲೂಕಿನ ಜಾವಳಗೆರೆ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಕೆ ಕರಿಯಪ್ಪ ಪರವಾಗಿ ನಡೆದ ಪ್ರಚಾರ ಸಭೆಯಲ್ಲಿ ಎಂ ದೊಡ್ಡಬಸವರಾಜ್ ಮಾತನಾಡಿದರು. ಕ್ಷೇತ್ರದಲ್ಲಿ ಹೊಸ ಬದಲಾವಣೆಯಾಗಬೇಕಾದರೆ ಹೊಸಬರಿಗೆ ಅವಕಾಶ ನೀಡಬೇಕು ಎಂದರು. ಗ್ರಾಮದಲ್ಲಿ ಭರ್ಜರಿ ಮೆರವಣಿಗೆ ನಡೆಸಿ ಮತಯಾಚನೆ ಮಾಡಲಾಯಿತು. ಓಂ ಶಾಂತಿ, ಓಂ ಶಾಂತಿ, ನಮಸ್ತೆ. ಹುಡುಗಿರಿ ಎಲ್ಲ ಹಿರಿಯರಿಗೂ ಹಾಗೂ ಪಿ ಎ ಡಿ ಬ್ಯಾಂಕಿನ ಅಧ್ಯಕ್ಷರಾದಂಥ ದೊಡ್ಡಬಸವರಾಜ್ ಸರ್ ಸಹ ಸ್ವಾಗತವನ್ನು ಕೋರುತ್ತೇನೆ. ಇವೊಂದು ಕಾಂಗ್ರೆಸ್ ಪಾರ್ಟಿಯಿಂದ ಯುವ ಮಿತ್ರರಾದಂಥ ಮಂಜುನಾಥ್ ಒಡೆಯರ್ರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತವನ್ನು ಒಪ್ಪಿ ಈ ಒಂದು ಪಕ್ಷ ಕಾಂಗ್ರೆಸ್ ಬಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗುತ್ತಿದ್ದು ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಅವರಿಗೂ ಸಹ ನಮ್ಮ ಪಾರ್ಟಿಗೆ ಸ್ವಾಗತವನ್ನು ಕೋರುತ್ತೇನೆ. ಮುಂದೆ ಧರ್ಮ ಭೇದವಿಲ್ಲ, ನಾವು ಭಾರತೀಯರಿಲ್ಲ ಎಂದರು ಅಂದವರು. ಜನರಲ್ಲಿ ಒಂದಿದೆ ನಮಸ್ಕಾರಗಳು. ಜಾವಳಗೆರೆಯ ಅಮೃತಕಾಲ್ನಲ್ಲಿ ಭಾರತೀಯ ಜನತಾ ಪಕ್ಷದ ಚುನಾವಣಾ ಪ್ರಚಾರದ ಕಾರ್ಯಕ್ರಮದ ನಮ್ಮೆಲ್ಲರ ಪ್ರೀತಿಯ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀ ಕೆ ಕರಿಯಪ್ಪನವರೇ, ಹಾಗೆ ಅವ್ರ ಜೊತೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರ ಪತಿಯಾಗಿರ್ತಕ್ಕಂಥ ಶ್ರೀ ಪರಮೇಶ್ವರಪ್ಪ ಆದಿಮನಿಯವರೇ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜಾವಳಗೆರೆ ಗ್ರಾಮದ ಯಾವತ್ತೂ ಆತ್ಮೀಯ ಮತ್ತು ನಮ್ಮ ಈ ಭಾಗದ ಎಲ್ಲ ನಮ್ಮ ಯುವಜನ ಸ್ನೇಹಿತರೇ, ತಮ್ಮೆಲ್ಲರಿಗೂ ನಾವು ಈಗಾಗಲೇ ಒಂದು ವಾರದ ಕೆಳಗಡೆ ಬಂದು ತಮ್ಮನ್ನ ಕುರಿತು ಎಲ್ಲರೂ ಸೇರಿ ಚುನಾವಣಾ ಪ್ರಚಾರ ಅಭ್ಯರ್ಥಿಯ ಪರವಾಗಿ, ಜೊತೆಗೆ ಜವಳಗೆರೆಯ ರಾಜಕೀಯ ಪರಿಸ್ಥಿತಿ, ಸಿಂಧನೂರಿನ ರಾಜಕೀಯ ಇತಿಹಾಸ, ರಾಜ್ಯ ಮತ್ತು ರಾಷ್ಟ್ರದ ರಾಜಕೀಯ ಒಂದು ಅವಲೋಕನ ನಾವೆಲ್ಲರೂ ಮಾಡಿದ್ವಿ. ಇಲ್ಲಿ ಎಲ್ಲರ ಒಂದು ಭಾವನೆ ಒಂದು. ಈ ಸಲ ನಾವು May 10 ನಡೀತಕ್ಕಂಥ ವಿಧಾನಸಭೆಯ ಚುನಾವಣೆಯಲ್ಲಿ ನಾವೆಲ್ಲರೂ ಶತಸಿದ್ಧವಾಗಿ ಬದಲಾವಣೆಯನ್ನು ಬಯಸಿದ್ದೀವಿ. ಆ ಬದಲಾವಣೆಗೆ ಶ್ರೀ ಕರಿಯಪ್ಪನವರಿಗೆ ನಾವೆಲ್ಲರೂ ಆಶೀರ್ವಾದ ಮಾಡ್ತೀವಿ ಅಂತೇಳಿ ಎಲ್ಲ ಜನರಲ್ಲಿ, ಎಲ್ಲ ಯುವಕರಲ್ಲಿ, ಎಲ್ಲ ಹಿರಿಯರಲ್ಲಿ, ಮಹಿಳೆಯರಲ್ಲಿ ಎದ್ದು ಕಾಣತಕ್ಕಂಥ ಒಂದು ಸತ್ಯ ಸಂಗತಿ. ಈ ಒಂದು ಸತ್ಯ ಸಂಗತಿ ಕೇವಲ ಜವಳಗೆರೆ ಗ್ರಾಮದಲ್ಲಿ ಕಾಣ್ತಾ ಇಲ್ಲ, ನಾವೆಲ್ಲರೂ ಸಿಂಧೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಯಾವುದೇ ಹಳ್ಳಿಗೆ ಹೋಗಲಿ, ಯಾವುದೇ ಕ್ಯಾಂಪಿಗೆ ಹೋಗಲಿ, ಯಾವುದೇ ಒಂದು ಬೂತಿಗೆ ಹೋಗಲಿ, ಅಲ್ಲಿ ಯುವಕರ ಹಿರಿಯರ ಒಂದು ಮನದ ಮಾತುಗಳು, ಅವರ ಭಾವನೆಗಳು ಇವತ್ತು ಅವರು ನಮ್ಮ ಒಂದು ಬಿಜೆಪಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು. ಜೊತೆಗೆ ಬಿಜೆಪಿ ಪಕ್ಷಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಬಾವಿ ಶಾಸಕರ ಕೆ ಕರಿಯಪ್ಪನವರಿಗೆ, ಆತ್ಮೀಯರೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಇವತ್ತು ಜಾವಳಗೆರೆ ಗ್ರಾಮದಲ್ಲಿ
ಮತಯಾಚನೆ ಮತ್ತು ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರು, ಯುವಕರ ಕಣ್ಮಣಿ ಹಾಗೂ ನೆಚ್ಚಿನ ಮಾಜಿ ಶಾಸಕರು ಆಗಿರತಕ್ಕಂತಹ ಕರೆಪಣ್ಣವರೇ ಹಾಗೂ ದೊಡ್ಡ ಬಸವರಾಜ್ ಅಣ್ಣವರೇ ಹಾಗೂ ಪರಮೇಶ್ ಅಣ್ಣವರೇ ಹಾಗೂ ಗ್ರಾಮದ ಎಲ್ಲ ನನ್ನ ಗ್ರಾಮಸ್ಥರೇ, ಇವತ್ತಿನ ದಿನ ನಿಮ್ಗ ಈಗಾಗಲೇ ಗೊತ್ತಿರೋ ಹಾಗೇನೆ ಕೆ ಕರೆಪಣ್ಣವರು ನಮ್ಮ ನಿಮ್ಮ ಮುಂದೆ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಮತಯಾಚನೆ ಕಾರ್ಯಕ್ರಮ ಸುದೀರ್ಘವಾಗಿ ಸುಮಾರು ದಿನಗಳಿಂದ ಪ್ರತಿ ಗ್ರಾಮಗಳಲ್ಲೂ ಭೇಟಿ ಕೊಟ್ಟು ಮನೆ ಮನೆಗೆ ಭೇಟಿ ಕೊಟ್ಟು ಮತ ಕೇಳ್ತಾ ಇರೋದು. ಇವತ್ತು ಸಿಂಧನೂರು ವಿಧಾನಸಭಾ ಚುನಾವಣೆಯ ಪ್ರಯುಕ್ತವಾಗಿ ಇವತ್ತು ಲಕ್ಷ್ಮೀ ಕ್ಯಾಂಪಿಗೆ ಮತಯಾಚನೆ ಮಾಡಲು ನಮ್ಮ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಕೆ ಕರಿಯಪ್ಪಣ್ಣನವರು, ಅಂಬರೀಶ್ ಗಿರ್ಜಾನಿಯವರು, ಬಾಲಸ್ವಾಮಿ ಅವರು ಮತ್ತು ಮೌನೇಶ್ ಅವರು ಈ ಲಕ್ಷ್ಮೀ ಕ್ಯಾಂಪ್ನಲ್ಲಿ ಎಲ್ಲ ಯುವಕ ಮಿತ್ರರು ಮತ್ತು ತಾಯಂದಿರು ಮಕ್ಕಳು ಎಲ್ಲರಿದ್ದಾರೆ. ಇವತ್ತು ಇವತ್ತು ಕರೆಪಣ್ಣವ್ರನ್ನ ಇಲ್ಲಿ ಸ್ವಾಗತ ನೋಡಿದ್ರಿ ನನಗೆ ಈ ಲಕ್ಷ್ಮೀ ಕ್ಯಾಂಪ್ ಒಂದ್ ಸೈಡ್ ಆಗುತ್ತೆ ಅಂತ ನನಗೆ ಅನಿಸ್ತದೆ. ಇದು ಅದನ್ನ ಮಾಡಿ ಇವತ್ತೇನು ಸ್ವಾಗತ ಮಾಡಿದ್ದೀರಿ ಅದೇ ರೀತಿಯಾಗಿ ತಾವೆಲ್ಲರೂ ಒಂದ್ ಸೈಡ್ ಆಗಿ ಮಾಡಿ ಒಂದು ತೋರಿಸ್ಬೇಕು ಅನ್ನೋದು ನಾವು ತಮ್ಮನ್ನು ಕಳಕಳಿಯ ಮನವಿ. ಈ ಹಿಂದೆ ನಾವು ಬಿಜೆಪಿ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರದಲ್ಲಿರ್ಬೋದು ಹಲವಾರು ಯೋಜನೆಗಳು ಇವತ್ತು ಬಿಜೆಪಿ ವತಿಯಿಂದ ಸಾಮಾನ್ಯ ಜನರಿಗೂ ಕೂಡ ಮುಟ್ಟಿದ್ದಂತೂ ನಮ್ಗೆ